ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜವಾಬ್ದಾರಿಗೆ ನಾವು ಒಂದು ಮನೆ ಹೊರಗಡೆ ನಾಯಿ ಕಟ್ಟಿದ್ರೆ ಚಳಿಗಾಲದಲ್ಲಿ ಒಳಗೆ ಬಿಟ್ಕೊಂತೀವಿ, ಚಳಿ ಮಳೆ ಅಯ್ಯೋ ಪಾಪ ನಮ್ಮ ನಾಯಿ ಅಂತ ಅನ್ಕೊಂಡು ಒಳಗೆ ಒಂದು ನಾಯಿಗೆ ನಾವು ಅಷ್ಟು ಮಾನವೀಯತೆ ಬೆಲೆ ಕೊಡೋರು. ನಮ್ಮ ನಮ್ಮ ಊರಲ್ಲಿರೋ ನಿರ್ಗತಿಕರಿಗೆ ಯಾಕೆ ಕೊಡ್ತಾ ಇಲ್ಲ? ಯಾಕಂದ್ರೆ ನಮ್ಮ ನಮ್ಮ ನಮಗೆ ನೂರೆಂಟ ಆಯ್ತಲ್ಲ ಅಲ್ವಾ, ನಮ್ಮ ಸಮಸ್ಯೆಗಳೇ ಇರ್ತವೆ. ಆ ಥರ ಏನೇ ಸಮಸ್ಯೆಗಳಿದ್ರು ತಲೆ ಕೆಡಿಸ್ಕೊಂಡ್ಬಿಡ್ರಿ. ಒಬ್ಬೊಬ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಾಗ ನೀವು ಇವ್ರಿಗೆ ಎಕ್ಸಿಕ್ಯೂಟಿವ್ಸ್ ಇವ್ರು ಇದ್ದಾರೆ, ಅದು ಇವ್ರು 10 ಮನೆಗಲ್ಲ, ಇವ್ರು 100 ಮನೆ ಸಾಕ ಶಕ್ತಿ ಇವ್ರಿಗೆ. ಅದು ಆ ಸಾಕ ಶಕ್ತಿ ನಾವು ಕೊಟ್ಟಿದ್ದೀವಿ, ಅವ್ರು ಮಾಡ್ತಾರೆ ಕೆಲಸ. ಅವರು ಸಮಸ್ಯೆ ಮಾಡಕ್ಕಂತಾನೆ ಇರೋದು, ಅವ್ರ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಅವ್ರ ತಂದೆ ತಾಯಿ ಫ್ಯಾಮಿಲಿ ಮಕ್ಕಳು ಎಲ್ಲದೂ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಯಾರೋ ಮನ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು 5,000-10,000 ರೂಪಾಯಿ ದುಡ್ಡು ಕೊಟ್ಟು ಕೊಟ್ಬಿಟ್ಟು ಮನೆ ಮೇಲೆ ತಂದು ಬಿಸಾಕೋಗಲ್ಲ. ಹೇಳ್ತೀವಿ, ತಿಳಿ ಹೇಳ್ತೀವಿ ಯಾವ ಥರ ಇರಬೇಕು ಸಮಾಜದಲ್ಲಿ, ಗಂತೆನಲ್ಲಿ ನಿನ್ ನೋಡಿ ನಿನ್ ಮಕ್ಳು ಕೇಳ್ತಾರೆ. ಹೇಳ್ತೀವಿ ಮಕ್ಳು ಜವಾಬ್ದಾರಿ ಕೊಡಬೇಕು, ತಾಯಿ ಇದಾರೆ ಒಳಗಡೆ ಕುಡಿಸಿ ಹಾಳು ಮಾಡ್ಕೊಂಡು ಹೋದ್ರೆ ತಾಯಿನೇ ಹೇಳೋದು, ಯಾವನ್ ಬಂದಿದ್ನೋ ನನ್ನ ಮಗ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಬಂದ ಕುಡಿದು ಹಾಳು ಮಾಡಿ. ಯಾಕೆ ತಾಯಿ ಶಾಪ ಮುಗಿತು ಅವ್ನು ಸವಾಲ ಶಾಮ ಬೇಡ. ಎಷ್ಟೋ ತಾಯಿ ಅಂದ್ರೆ ಎಮ್ಮೆ ಪಡ್ತಾ ಇದಾರೆ ಇವತ್ತು. ನಮ್ಮ ಸಂಸ್ಥೆ ಕಡೆಯಿಂದ ಬರ್ತಾರೆ ರೆಮ್ಯುನರೇಷನ್ ಅಲ್ಲಿ ಒಂದ್ ವಾರದ ರೆಮ್ಯುನರೇಷನ್ ಅಕ್ಕಿ ಪ್ಯಾಕೆಟ್ ತಗೊಂಡೋಗಿದ್ರು ಅಷ್ಟೇ ಜನ ಮನೆಗೆ. ಫೋನ್ ಮಾಡಿ ಹೇಳ್ತಿರೋ ತಾಯಂದ್ರು, ಕಾಲ್ ಮಾಡಿ ನನ್ ಮಗ ಫಸ್ಟ್ ಟೈಮ್ ಇವತ್ತು ಅಕ್ಕಿ ಪ್ಯಾಕೆಟ್ ಅಂತ ಕಣಪ್ಪ ಬಯಸ್ಕಂತ ಇದ್ದ, ಬಟ್ ಫಸ್ಟ್ ನನಗೆ ಏನೋ ಖುಷಿ ಆಗ್ಬಿಡ್ತು ಬಿಡಪ್ಪ ಅಂತ. ಅವ್ರು ತನ್ನಲ್ಲ ಅಕ್ಕಿ ಪ್ಯಾಕೆಟ್ ಅಂತ ಬರೀ ಅದೊಂದು ಸಣ್ಣದೊಂದು, ಅದು ಮನೆಯಲ್ಲಿ ಮನೆಗೆ ಮಗನಾಗಿರ್ಬೇಕು. ಯಾರ್ದೋ ಗುಲಾಮ್ನಾಗಲ್ಲ, ಇದೊಂದು ತಲೆ ಇಟ್ಕೊಂಡ್ಬಿಟ್ಟು ಮಾಡಿ ಗಾಜಿನ ಸಮ್ಮೇಲನ ಒಳ್ಳೇದು ಮಾಡಿ. ಅವ್ರಿಗೆ ಫೆಸಿಲಿಟಿಗಳು ಏನೇನು ಹೊರಗಿದಾವ ಅಂತಾನೆ ಗೊತ್ತಿಲ್ಲ. ಇನ್ನ 2010-12 ಅಲ್ವಾ, ಅದು ನಾವು ಮಾಡಿರೋದು. ಅವ್ರ ನಿರ್ಗತಿಗಳಾಗ ಅವರಾಗಿಲ್ಲ, ನಾವು ಮಾಡಿರೋದು. ಅದು ಮುಂದಿನ ಕಾಲಕ್ಕೆ ನಾವು ಇದನ್ನ ಹಂಗೆ ಬಿಟ್ಕೊಂಡು ಹೋದ್ರೆ ಮುಂದೆ ನಮ್ಮಡೋರು ನಾವು ನಿರ್ಗತಿಗಳಾಗ್ಬಿಡ್ತೀವಿ. ಅವಾಗ ಇನ್ಯಾರು ಬಂದು ನಮಗೆ ಫುಡ್ ಕಿಟ್ ಕೊಡೋ ಅವಶ್ಯಕತೆ ಬರಬಾರ್ದು. ಅನ್ನೋ ಅಂಥದ್ರಲ್ಲಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ನಮ್ಮ ಊರಿಂದ ನಮ್ಮ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿಗೆ ನಾವು ಒಂದು ಮನೆ ಹೊರಗಡೆ ನಾಯಿ ಕಟ್ಟಿದ್ರೆ ಚಳಿಗಾಲದಲ್ಲಿ ಒಳಗೆ ಬಿಟ್ಕೊಂತೀವಿ, ಚಳಿ ಮಳೆ ಅಯ್ಯೋ ಪಾಪ ನಮ್ಮ ನಾಯಿ ಅಂತ ಅನ್ಕೊಂಡು ಒಳಗೆ ಒಂದು ನಾಯಿಗೆ ನಾವು ಅಷ್ಟು ಮಾನವೀಯತೆ ಬೆಲೆ ಕೊಡೋರು. ನಮ್ಮ ನಮ್ಮ ಊರಲ್ಲಿರೋ ನಿರ್ಗತಿಕರಿಗೆ ಯಾಕೆ ಕೊಡ್ತಾ ಇಲ್ಲ? ಯಾಕಂದ್ರೆ ನಮ್ಮ ನಮ್ಮ ನಮಗೆ ನೂರೆಂಟ ಆಯ್ತಲ್ಲ ಅಲ್ವಾ, ನಮ್ಮ ಸಮಸ್ಯೆಗಳೇ ಇರ್ತವೆ. ಆ ಥರ ಏನೇ ಸಮಸ್ಯೆಗಳಿದ್ರು ತಲೆ ಕೆಡಿಸ್ಕೊಂಡ್ಬಿಡ್ರಿ. ಒಬ್ಬೊಬ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಾಗ ನೀವು ಇವ್ರಿಗೆ ಎಕ್ಸಿಕ್ಯೂಟಿವ್ಸ್ ಇವ್ರು ಇದ್ದಾರೆ, ಅದು ಇವ್ರು 10 ಮನೆಗಲ್ಲ, ಇವ್ರು 100 ಮನೆ ಸಾಕ ಶಕ್ತಿ ಇವ್ರಿಗೆ. ಅದು ಆ ಸಾಕ ಶಕ್ತಿ ನಾವು ಕೊಟ್ಟಿದ್ದೀವಿ, ಅವ್ರು ಮಾಡ್ತಾರೆ ಕೆಲಸ. ಅವರು ಸಮಸ್ಯೆ ಮಾಡಕ್ಕಂತಾನೆ ಇರೋದು, ಅವ್ರ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಅವ್ರ ತಂದೆ ತಾಯಿ ಫ್ಯಾಮಿಲಿ ಮಕ್ಕಳು ಎಲ್ಲದೂ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಯಾರೋ ಮನ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು 5,000-10,000 ರೂಪಾಯಿ ದುಡ್ಡು ಕೊಟ್ಟು ಕೊಟ್ಬಿಟ್ಟು ಮನೆ ಮೇಲೆ ತಂದು ಬಿಸಾಕೋಗಲ್ಲ. ಹೇಳ್ತೀವಿ, ತಿಳಿ ಹೇಳ್ತೀವಿ ಯಾವ ಥರ ಇರಬೇಕು ಸಮಾಜದಲ್ಲಿ, ಗಂತೆನಲ್ಲಿ ನಿನ್ ನೋಡಿ ನಿನ್ ಮಕ್ಳು ಕೇಳ್ತಾರೆ. ಹೇಳ್ತೀವಿ ಮಕ್ಳು ಜವಾಬ್ದಾರಿ ಕೊಡಬೇಕು, ತಾಯಿ ಇದಾರೆ ಒಳಗಡೆ ಕುಡಿಸಿ ಹಾಳು ಮಾಡ್ಕೊಂಡು ಹೋದ್ರೆ ತಾಯಿನೇ ಹೇಳೋದು, ಯಾವನ್ ಬಂದಿದ್ನೋ ನನ್ನ ಮಗ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಬಂದ ಕುಡಿದು ಹಾಳು ಮಾಡಿ. ಯಾಕೆ ತಾಯಿ ಶಾಪ ಮುಗಿತು ಅವ್ನು ಸವಾಲ ಶಾಮ ಬೇಡ. ಎಷ್ಟೋ ತಾಯಿ ಅಂದ್ರೆ ಎಮ್ಮೆ ಪಡ್ತಾ ಇದಾರೆ ಇವತ್ತು. ನಮ್ಮ ಸಂಸ್ಥೆ ಕಡೆಯಿಂದ ಬರ್ತಾರೆ ರೆಮ್ಯುನರೇಷನ್ ಅಲ್ಲಿ ಒಂದ್ ವಾರದ ರೆಮ್ಯುನರೇಷನ್ ಅಕ್ಕಿ ಪ್ಯಾಕೆಟ್ ತಗೊಂಡೋಗಿದ್ರು ಅಷ್ಟೇ ಜನ ಮನೆಗೆ. ಫೋನ್ ಮಾಡಿ ಹೇಳ್ತಿರೋ ತಾಯಂದ್ರು, ಕಾಲ್ ಮಾಡಿ ನನ್ ಮಗ ಫಸ್ಟ್ ಟೈಮ್ ಇವತ್ತು ಅಕ್ಕಿ ಪ್ಯಾಕೆಟ್ ಅಂತ ಕಣಪ್ಪ ಬಯಸ್ಕಂತ ಇದ್ದ, ಬಟ್ ಫಸ್ಟ್ ನನಗೆ ಏನೋ ಖುಷಿ ಆಗ್ಬಿಡ್ತು ಬಿಡಪ್ಪ ಅಂತ. ಅವ್ರು ತನ್ನಲ್ಲ ಅಕ್ಕಿ ಪ್ಯಾಕೆಟ್ ಅಂತ ಬರೀ ಅದೊಂದು ಸಣ್ಣದೊಂದು, ಅದು ಮನೆಯಲ್ಲಿ ಮನೆಗೆ ಮಗನಾಗಿರ್ಬೇಕು. ಯಾರ್ದೋ ಗುಲಾಮ್ನಾಗಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿ ಗಾಜಿನ ಸಮ್ಮೇಲನ ಒಳ್ಳೇದು ಮಾಡಿ.